ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎ ಎಸ್ ಚೆರಿಷ್ ವ್ಲಾಗ್ಸ್. ನಾನಿವತ್ತು ಸಂಜೆ ಸ್ನ್ಯಾಕ್ಸ್ಗೆ ಬಿಸಿ ಬಿಸಿ ಆ್ಯಂಡ್ ಗರಿ ಗರಿ ಆದಂತಹ ಮಸಾಲ ವಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತಡ ಮಾಡಿದಿರಾ, ಲೆಟ್ಸ್ ಗೆಟ್ ಇನ್ ಟು ದ ಪ್ರೊಸೆಸ್. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆನ ತಗೋತಾ ಇದ್ದೀನಿ. ಈಗ ಇದನ್ನು 2-3 ಟೈಮ್ಸ್ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಕಡಲೆಬೇಳೆಯೆಲ್ಲ ಮುಣ್ಗೋ ತನಕ ನಾವು ವಾಟರ್ನ ಆ್ಯಡ್ ಮಾಡಿಕೊಂಡು 3-4 ಅವರ್ಸ್ ನಾವು ನೆನೆಸ್ಕೋಬೇಕಾಗತ್ತೆ. ನಾನಿಲ್ಲಿ 3 ಅವರ್ಸ್ ನೆನೆಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ. ಈಗ ವಾಟರ್ನೆಲ್ಲ ನಾವು ಕಂಪ್ಲೀಟಾಗಿ ಡ್ರೈನ್ ಔಟ್ ಮಾಡ್ಕೊಳ್ಳೋಣ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಒಂದು ಬೌಲ್ಗೆ ತಗೊಂಡು ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಕಡಲೆಬೇಳೆನ ಆ್ಯಡ್ ಮಾಡ್ಕೋತಾ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಯಾವುದೇ ರೀತಿಯ ವಾಟರ್ನ ನಾವಿಲ್ಲಿ ಆ್ಯಡ್ ಮಾಡೋ ಹಾಗಿಲ್ಲ. ಅದೇ ಮಿಕ್ಸಿ ಜಾರ್ಗೇ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನೂ ಸಹ ಆ್ಯಡ್ ಮಾಡಿಕೊಂಡು ನೋಡಿ ಇಲ್ಲಿ ತೋರಿಸ್ತಾ ಇರೋ ಥರ ಕೋರ್ಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ. ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಫೈನಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ. 1/2 ಕಪ್ ಆಗೋಷ್ಟು ಸಬ್ಬಸಿಗೆ ಸೊಪ್ಪು, 1/2 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಒಂದೇ ಒಂದು ಚಿಟಿಕೆ ಅಡುಗೆ ಸೋಡನ್ನು ಸಹ ಆ್ಯಡ್ ಮಾಡಿಕೊಂಡು ನಾವು ಎಲ್ಲ ಕಂಬೈನ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲೂ ಸಹ ಅಷ್ಟೇ, ನಾವು ಯಾವುದೇ ರೀತಿಯ ವಾಟರ್ನ ಯೂಸ್ ಮಾಡಬಾರ್ದು. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಂತರ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸ್ಟೌವ್ ಮೇಲೆ ಇಟ್ಕೊಂಡು ಕಾಯಿಸ್ಕೊಳ್ಳೋಣ. ಈಗ ಒಮ್ಮೆ ಮತ್ತೆ ಮಿಕ್ಸ್ ಮಾಡಿಕೊಂಡು 1 ಮೀಡಿಯಮ್ ಸೈಜ್ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಕೈ ಮೇಲೇ ಈ ಥರ ಬೆರಳಲ್ಲಿ ನಾವು ತಟ್ಕೋಬೇಕಾಗತ್ತೆ. ನಿಮ್ಮಿಂದ ಕೈಯಲ್ಲೇ ತಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೀವು ಬಟರ್ ಪೇಪರ್ ಪೇಲೆನೂ ಸಹ ನೀವು ತಟ್ಕೊಂಡು ಫ್ರೈ ಮಾಡ್ಕೋಬಹುದು. ನೋಡಿ ಕೈ ಮೇಲೇ ನಮ್ಗೆ ಆರಾಮಾಗಿ ತೆಳ್ಳಿಗೆ ನಾವು ತಟ್ಕೋಬಹುದು. ಈಗ ಎಣ್ಣೆ ಬಿಸಿ ಆದಮೇಲೆ ಒಂದೊಂದನ್ನೇ ಸಹ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬಾಂಡ್ಲಿ ದೊಡ್ಡದಾದರೆ ನೀವು 4-5 ವಡೆನ ಒಂದೇ ಸರಿ ಮಾಡ್ಕೋಬೋದು. ಚಿಕ್ಕದಾದರೆ 2-3 ಮಾತ್ರ ನೀವು ಫ್ರೈ ಮಾಡಿಕೊಂಡ್ರೆ ಎಲ್ಲ ವಡೆನೂ ಸಹ ಈವನಾಗಿ ಈಕ್ವಲಾಗಿ ಫ್ರೈ ಆಗತ್ತೆ. ಫ್ಲಿಪ್ ಮಾಡ್ಕೋತಾ ನಾವು 2 ಸೈಡ್ಸು ಸಹ ಫ್ರೈ ಮಾಡ್ಕೊಳ್ಳೋಣ. ನಮ್ಗೆ ಆಲ್ಮೋಸ್ಟ್ 5 ಮಿನಿಟ್ಸ್ ಹಿಡಿಸುತ್ತೆ ವಡೆನ ಫ್ರೈ ಮಾಡ್ಕೊಳ್ಳೋದಕ್ಕೆ, ಯಾಕಂದರೆ ಒಳಗಡೆ ಎಲ್ಲ ಫ್ರೈ ಆಗಬೇಕಲ್ವ, ಚೆನ್ನಾಗಿ ಬೇಯಬೇಕು ಒಳಗಡೆ ಎಲ್ಲ. ವಡೆ ಮಾಡಬೇಕಾದ್ರೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ನೆಕ್ಸ್ಟ್ ಬ್ಯಾಚ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ವಡೆ ರೆಡಿ ಅಂತ. ಈಗ ಎಣ್ಣೆನೆಲ್ಲ ಡ್ರೈನ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅಷ್ಟೇ ಸಿಂಪಲ್ಲಾಗಿ ಮಸಾಲ ವಡೆ ರೆಡಿ. ಎಲ್ಲರಿಗೂ ಈ ಮಸಾಲ ವಡೆ ಅಂದರೆ ತುಂಬ ಇಷ್ಟ ಆಗತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಇದೆ, ಬಟ್ ಒಳಗಡೆ ಮಾತ್ರ ಸೂಪರ್ ಸಾಫ್ಟಾಗಿರುತ್ತೆ. ಚಿಕ್ಕ ಮಕ್ಕಳು ಸಹ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನೀವು ಸಹ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಡೋಂಟ್ ಫರ್ಗೆಟ್ ಟು ಶೇರ್ ಟು ಯುವರ್ ರಿಲೇಟಿವ್ಸ್ ಆ್ಯಂಡ್ ಫ್ಯಾಮಿಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.